ಹಾಗೇನೆ ನೋಡಿ, ಇದು ಟ್ಯೂಸ್ಡೇದು ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋಣ ಅಂತ ಉದ್ದಿನ ವಡೆ ಮಾಡ್ತಾ ಇದ್ದೀನಿ. ಉದ್ದಿನ ವಡೆಗೆ ಏನೇನು ಅಂದರೆ, ಉದ್ದಿನ ಬೇಳೆ ನೆನೆಸ್ಬೇಕಾಗತ್ತೆ. ಒಂದು 4 ಅವರ್ ಅಂತೂ ನೆನೆಸ್ಬೇಕು. ಸೊ ಬೆಳಗ್ಗೆ ನೆನೆಸಿದ್ರೂ ಸಾಯಂಕಾಲ ಒಂದು 5 ಗಂಟೆಗೆ ನಾವು ಸ್ನ್ಯಾಕ್ಸ್ಗೆ ಉದ್ದಿನ ವಡೆ ಮಾಡ್ಕೊಳ್ಬೋದು. ಅದಕ್ಕೆ ಬೇಕು ಅಂದರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಹಾಗೆಯೇ ಉದ್ದಿನ ಬೇಳೆ ನೆನೆಸ್ಬಿಟ್ಟು ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ಚೂರುಗಳು, ಸ್ವಲ್ಪ ಕುಟ್ಟಿರೋ ಮೆಣಸುಕಾಳುಗಳು, ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಮತ್ತು ಜೀರಿಗೆ ಬೇಕಾಗುತ್ತೆ. ಶುಂಠಿನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಳ್ಬೇಕು. ಹಾಗೆಯೇ ಮತ್ತು ಜೀರಿಗೆನ ಸ್ವಲ್ಪ ಕಲ್ಲಲ್ಲಿ ಹಾಗೆಯೇ ತಿಕ್ಕಬೇಕು, ಕಲ್ಲಲ್ಲಿ ಸ್ವಲ್ಪ ಕುಟ್ಕೊಳ್ಬೇಕು, ಅದು ಫ್ಲೇವರ್ ಬಿಡುತ್ತಲ್ವ. ಆವಾಗ ಉದ್ದಿನ ವಡೆ ಟೇಸ್ಟು ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪಂತೂ ಮರಿದಲ್ಲೇ ಹಾಕಬೇಕು. ಆಮೇಲೆ ಇದು ಕರಿಬೇವು ಸೊಪ್ಪು ಹಾಕಬೇಕು. ಆಮೇಲೆ ಇನ್ನೊಂದೇನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಸೊ ನಿಮ್ಮ ಮನೆಯಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದರೆ ಉದ್ದಿನ ಬೇಳೆ 2 ಗ್ಲಾಸ್ ಅಷ್ಟು ಅಂದರೆ 1/4 ಕೆಜಿ ಆ ಥರ ಎಲ್ಲ ಹಾಕ್ಬೋದು. ಸೊ ಸ್ನ್ಯಾಕ್ಸ್ಗೆ ಮಾತ್ರ ಸಾಕಾಗುತ್ತೆ ಅಂದರೆ 1 ಗ್ಲಾಸ್ ಉದ್ದಿನ ಬೇಳೆ ನೆನೆಸಿದ್ರೂ ಸಾಕಾಗುತ್ತೆ. ಇವಾಗ ನಮ್ಮ ಮನೇಲಿ ನಾನು, ನಮ್ಮ ಮಮ್ಮಿ, ನಮ್ಮಣ್ಣ, ಅತ್ತಿಗೆ ನಮ್ಮ ಮನೆಯವರು, ಹಾಗೆ ನಮ್ಮಣ್ಣನ ಮಗ ಅವನಿಗೆ ಇಷ್ಟು ಉದ್ದಿನ ವಡೆ ಇವಾಗ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗಾದಬಿಟ್ರೆ ಉದ್ದಿನ ಬೇಳೆ ನೆನೆಸಿದಾಗ ಸ್ವಲ್ಪನೂ ನೀರು ಹಾಕಿದ್ರೆ ಗಟ್ಟಿಯಾಗಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಉದ್ದಿನ ವಡೆ ತುಂಬ ಈಸಿಯಾಗಿ ನಾವು ಕೈಯಲ್ಲಿನೇ ಅದನ್ನು ಶೇಪ್ ಕೊಟ್ಟು, ಗುಂಡಿಗೆ ಶೇಪ್ ಕೊಟ್ಟು ನಾವು ಅಂಗೈಗೆ ನೀರು ಸವ್ರಿಕೊಂಡು ಮಾಡ್ಕೊಳ್ಬೋದು. ಆದರೆ ಇಲ್ಲೇನಾಗಿತ್ತು ಅಂದರೆ ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೋದ್ರಿಂದ ತೆಳ್ಳಗಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ನಮ್ಮ ಮನೆಯಲ್ಲಿ, ನಾನು ಊರಲ್ಲಿ ಬೆಂಗಳೂರಿಗೆ ಹೋಗ್ತೀನಲ್ವ, ಅವಾಗ ಒಂದು ಸಾರಿ ಉದ್ದಿನ ವಡೆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ. ಇವಾಗಿಲ್ಲಿ ನನಗೆ ಏನದು ಟ್ರೈಪಾಡು, ರಿಂಗ್ ಲೈಟ್ ಟ್ರೈಪಾಡ್ ಇರುತ್ತಲ್ಲ, ಅದಿದ್ದರೆ ನನಗೆ ಈಸಿ ಆಗಿರೋದು, ಹೆಲ್ಪ್ ಆಗಿರೋದು. ಇಲ್ಲಿ ಏನಂದರೆ ನನ್ನದು ಸೆಲ್ಫಿ ಸ್ಟಿಕ್ ಒಂದು ಇದೆಯಲ್ವ, ಸೆಲ್ಫಿ ಸ್ಟಿಕ್ಕು ಅದು ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ. ಬಟ್ ಅದನ್ನು ಅಂದರೆ ರೆಸಿಪಿಗೆ ನಾನು ಶೇರ್ ಮಾಡೋದು ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಬೇಗ ಬೇಗನೂ ಹಾಗೆಯೇ ಇದು ಎಲ್ಲ ರೆಸಿಪಿನ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ರೆಸಿಪಿ ಮಾಡೋದಕ್ಕೆ ನಾವು 1/20 ನಿಮಿಷ ಆದರೆ ಶೂಟಿಂಗ್ ಮಾಡೋದಕ್ಕೆ ಒಂದು 1/2 ಗಂಟೆ ಮೇಲೆ 45 ಮಿನಿಟ್ಸ್ ಆದರೂ ತೊಗೊಳುತ್ತಲ್ವ, ಹಾಗಾಗಿನೇ ಎಲ್ಲ ಕೆಲಸಗಳು ಲೇಟಾಗುತ್ತೆ. ಸೊ ಫಟಾಫಟ್ ಅಂತ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಮತ್ತು ಬೇರೆ ಇನ್ನೂ ಒಂದು ಎಷ್ಟು ಡಿನ್ನರ್ದಲ್ಲೂ ಕೆಲಸ ಇರುತ್ತೆ. ಹಾಗಾಗಿನೇ ನಾನು ಬರೀ ಇವಾಗ ರೆಸಿಪಿ ಏನು ಡೀಟೇಲಾಗಿ ಏನು ಶೇರ್ ಮಾಡ್ತಾ ಇಲ್ಲ. ನಾನು ಇಲ್ಲಿ ಯಾವ ಥರ ಅಂದರೆ ಉದ್ದಿನ ವಡೆಗಳನ್ನ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ ನೋಡಿ, ಬಟ್ಟೆನಲ್ಲೂ ನಾನು ಅದನ್ನು ರಿಂಗ್ ಗುಂಡಿಗೆ ಮಾಡಿ ಅದನ್ನು ಹಾಕೋದಕ್ಕೆ ಹೋದೆ, ಅದಕ್ಕೆ ಉದ್ದಿನ ವಡೆ ಶೇಪ್ ಕೊಟ್ಟು ಅದು ತೆಳ್ಳಗಿದೆಯಲ್ವ, ಬರ್ತಾ ಇಲ್ಲ ಅದು. ಸೊ ಹಾಗಾಗಿನೇ ಮತ್ತೆ ನಾನೇನು ಮಾಡಿದೆ, ಅದರಲ್ಲಿನೇ ಏನಾದರೂ ಮಾಡಿ ಒಂದು ಐಡಿಯಾ ಮಾಡಿ ಅಡ್ಜಸ್ಟ್ ಮಾಡಬೇಕಲ್ವ. ಒಟ್ಟಿನಲ್ಲಿ ಉದ್ದಿನ ವಡೆ ಟೇಸ್ಟಿ ಆಗಿರಬೇಕು. ನೀವು ಗೋಲಿ ಗೋಲಿ ಆದರೂ ಮಾಡಿ, ಇಲ್ಲ ಅದಕ್ಕೆ ಉದ್ದಿನ ವಡೆ ಶೇಪು ರೌಂಡ್ಗೆ ಚಕ್ರ ಥರ ರೌಂಡ್ ಮಾಡಿಬಿಟ್ಟು ಆ ಥರನಾದರೂ ಮಾಡಿ ಹೇಗಾದರೂ ಮಾಡಿ ತಿಂದ್ರೂ ಒಳ್ಳೆ ಟೇಸ್ಟು ಇರಬೇಕು. ಉದ್ದಿನ ವಡೆಯಲ್ಲಿ ಮೆಣಸು, ಜೀರಿಗೆ ಮತ್ತು ಹಸಿ ತೆಂಗಿನಕಾಯಿ ಚೂರುಗಳು ಅದೆಲ್ಲ ಇದ್ರೇ ಒಳ್ಳೆ ಫ್ಲೇವರ್ ಆಗಿರುತ್ತೆ. ಹಾಗೆಯೇ ಒಂದು ಮಾಡಿಬಿಟ್ಟು ಟೇಸ್ಟ್ ನೋಡಿದೆ ನಾನು ಹೇಗಿದೆ ಅಂತ, ಒಂದು ಟೇಸ್ಟ್ ನೋಡಿದೆ ಫಸ್ಟು, ಉಪ್ಪು ಸರಿ ಇದೆಯಾ, ಮೆಣಸು ಅದೆಲ್ಲನೂ. ಸೊ ಚೆನ್ನಾಗಿತ್ತು. ಬಿಸಿ ಬಿಸಿ ಆಗಿದ್ದಾಗ ತಿಂದರೆ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ. ಬರೀ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರು ತೆಳುವಾಗಿ ಅದು ತುಂಬ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸೊ ನಿಮಗೆ ಯಾರಿಗೆಲ್ಲ ಉದ್ದಿನ ವಡೆ ಇಷ್ಟ ಅಂತ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆಯೇ ನಾನು ಬೆಂಗಳೂರಿಗೆ ಹೋದ್ಮೇಲೆ ಡೆಫಿನೆಟ್ಟಾಗಿ ಉದ್ದಿನ ವಡೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ.
ಹಾಗೆಯೇ ನಾನು ನನ್ನ ತವ್ರ ಮನೆ ಬೆಳಗಾಂ ಜಿಲ್ಲೆ ಇಲ್ಲಿ ಬಂದಾಗ ಏನೇನು ರೆಸಿಪಿಗಳು ಮಾಡಿದ್ದೀನಿ ಮತ್ತು ಹೇಗಿತ್ತು ಎಲ್ಲ ಒಂದು ರಜಾದಲ್ಲಿ ಒಂದು ಕುಕಿಂಗ್ ಇರ್ಬೋದು, ಹಾಗೆಯೇ ಒಂದು ಟ್ರಾವೆಲ್ ಇರ್ಬೋದು, ಆಮೇಲೆ ಇನ್ನೂ ಒಂದು ವೆಡ್ಡಿಂಗ್ ಕೂಡ ಅದನ್ನು ನಾನು ವ್ಲಾಗ್ ಶೇರ್ ಮಾಡ್ತೀನಿ. ಊರಿಗೆ ಹೋದಮೇಲೆ ನಮ್ಮೂರಿಗೆ ಬೆಂಗಳೂರಿಗೆ ಹೋದಮೇಲೆ ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತ ಮನಸ್ಸಿತ್ತು. ಇನ್ನೂ ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ದೇವಸ್ಥಾನಗಳಿಗೆ ಇಲ್ಲೆಲ್ಲ ಹೋಗಬೇಕು ಅಂತ. ಬಟ್ ಏನಂದರೆ ಕೆಲಸದ ಒತ್ತಡ ಇದೆ, ನಾವು ನಮ್ಮೂರಿಗೆ ಹೋಗಲೇಬೇಕು, ಆಫೀಸ್ ಕೆಲಸ ಎಲ್ಲ ಇರುತ್ತಲ್ವ, ಹಾಗಾಗಿನೇ ತುಂಬ ಜಾಸ್ತಿ ದಿವಸ ರಜೆಗಳು ಸಿಗೋದಿಲ್ಲ, ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿನೇ ನಾವು ಮತ್ತೆ ಊರಿಗೆ ಹೋಗಬೇಕು, ಬುಕ್ಕಿಂಗ್ ಎಲ್ಲ ಆಗಿದೆ. ಸೊ ನೋಡೋಣ, ಊರಿಗೆ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ, ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಯಿತು ಆಲ್ರೆಡಿ. ಇಲ್ಲಿ ಬೆಳಗಾಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಯಪ್ಪ ಬಿಸಿಲು ಅಂದರೆ ಭಯಂಕರ ಬಿಸಿಲಿದೆ ಅಂತ ಹೇಳ್ಬೋದು. ಬರೀ ಬಿಸಿಲಲ್ಲ, ಭಯಂಕರ ಬಿಸಿಲಿದೆ. ನೋಡೋಣ, ಬೆಂಗಳೂರಲ್ಲಿ ನಮ್ಮ ಊರಿಗೆ ಹೋದ ತಕ್ಷಣ ನನಗೆ ಇಮ್ಮಿಡಿಯೇಟ್ ಬಸ್ ಇಳಿತಾ ಇದ್ದಾಗೆ ವೆದರ್ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ಸ್ವಲ್ಪ ಅಂದರೆ ಏನದು ತಂಪು ವಾತಾವರಣ ಇರುತ್ತೆ, ಹವಾಮಾನ ಹ್ಯುಮಿಡಿಟಿ ಅಂತ ಹೇಳ್ತಾರಲ್ಲ ಆ ಥರ ಸ್ವಲ್ಪ ಕೋಲ್ಡ್ ವೆದರ್ ಇರುತ್ತೆ. ಇಲ್ಲಿ ತುಂಬ ಬಿಸಿ ಹಬೆ, ಒಂದು ಓವನಲ್ಲಿ ಬಿಸಿ ಹಬೆ ಇರುತ್ತಲ್ಲ ಆ ಥರ ಇರುತ್ತೆ ಇಲ್ಲಿ. ಸ್ವಲ್ಪ ಬೆಳಗ್ಗೆ ಒಂದು 7-8 o'clock, 9 o'clock ಮಾತ್ರ ಸ್ವಲ್ಪ ತಂಪಾಗಿರುತ್ತೆ ಅಷ್ಟೇ. ಅದಾದಮೇಲೆ ಸಮ್ಮರಲ್ಲಂತೂ ಕೇಳಲೇಬೇಡಿ, ಇಲ್ಲಿ ಬೆಳಗಾಂ ಜಿಲ್ಲಾ ಈ ಕಡೆ ಎಲ್ಲನೂ ಸಿಕ್ಕಾಬಿಟ್ಟೆ ಬಿಸಿಲಾಗತ್ತೆ. ಅದಕ್ಕೆ ಇವಾಗ ಎಲ್ಲ ಇಲ್ಲೆಲ್ಲ ಏನು ಮಾಡ್ತಾರೆ, ಜೋಳದ ರೊಟ್ಟಿ ಬೇಕಲ್ವಾ, ಬಕ್ರಿ ಬೇಕಲ್ವಾ, ಜೋಳದ ರೊಟ್ಟಿಗಳು ಇಲ್ಲೆಲ್ಲನೂ ಎಲ್ಲರಿಗೂ. ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆನೇ ಎದ್ದ ತಕ್ಷಣವೇ ಫಸ್ಟ್ 9 ಗಂಟೆಗೆಲ್ಲ ಜೋಳದ ರೊಟ್ಟಿ ಪಲ್ಯಗಳು ಮಾಡಿರ್ತಾರೆ. ಏಕೆಂದರೆ ಗ್ಯಾಸ್ ತವ ಕಾಯ್ದು ಹಂಚು ಕಾಯ್ದು ಅದರ ಹಬೆ ಆ ಬೆವರು ಅದಕ್ಕಾಗಿನೇ ಬೇಗ ಮುಗಿಸ್ಬಿಡ್ತಾರೆ. ಅದಾದಮೇಲೆ 11-12 ಗಂಟೆ ಮೇಲೆ ಅಡುಗೆ ಮನೆಗೆ ಯಾರೋ ಅಷ್ಟೊಂದು ಅಡುಗೆ ಮನೆಯಲ್ಲಿ ಇರೋದಿಲ್ಲ. ಅದಾದಮೇಲೆ ಮತ್ತೆ ಸಾಯಂಕಾಲ 1-6-7 ಗಂಟೆಗೆ ಮತ್ತೆ ಕುಕಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಮಧ್ಯಾಹ್ನ ಅಡುಗೆ ಬಿಸಿ ಮಾಡೋದು, ಮತ್ತಿನ್ನೇನಾದರೂ ಜುಣ್ಕ ಮಾಡೋದು. ಕೆಲವೊಬ್ರ ಮನೇಲಿ ರಾತ್ರಿ ಚಪಾತಿ ಮಾಡಿದ್ರೆ, ಇನ್ನು ಕೆಲವ್ರ ಮನೇಲಿ ರಾತ್ರಿ ಜೋಳದ ರೊಟ್ಟಿ ಮಾಡ್ತಾರೆ, ಇನ್ನು ಕೆಲವೊಬ್ರ ಮನೇಲಿ ರಾಗಿ ಮುದ್ದೆ ಮಾಡ್ತಾರೆ. ಸೊ ಹೀಗೆಲ್ಲ ರೆಸಿಪಿಗಳೆಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ನಾನು ಖಂಡಿತವಾಗಲೂ ಈ ನಮ್ಮ ಮನೆಯಲ್ಲಿ ತವ್ರ ಮನೇಲಿ ಅಷ್ಟಮಿ ಗೌರಿನ ಅಂದರೆ ಗಣೇಶ ಹಬ್ಬದಲ್ಲಿ ಅಷ್ಟಮಿ ಗೌರಿ ಅಂತ ಕೂರಿಸ್ತಾರೆ, ಅದನ್ನು ಕೂರಿಸಿದಾಗ ನಾನು ಇಲ್ಲಿ ಬರ್ತೀನಿ. ಅದಕ್ಕೆ ಅಂತಲೇ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡಬೇಕು ಅಂತಲೇ, ಅದು ಹೇಗೆ ಪೂಜೆ ಹಬ್ಬ ಎಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ಕೊಳ್ಬೇಕು ಅಂತ. ಏನು ಇಲ್ಲ ಅಂದರೂ ನಾನು ವ್ಲಾಗಲ್ಲಿ ನಮ್ಮ ತವ್ರ ಮನೆಯಲ್ಲಿ ನನ್ನ ತವ್ರ ಮನೆಯಲ್ಲಿ ಅಷ್ಟಮಿ ಗೌರಮ್ಮಂಗೆ ಹೇಗೆ ಪದ್ಧತಿ ವಿಧಾನ ನೈವೇದ್ಯಗಳು ಮತ್ತು ಮುತ್ತೈದೆಯರನ್ನ ಕರೆಯೋದು ಬಾಗಿನ ಕೊಡೋದು ಅದೆಲ್ಲ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ನನಗೂ ಇಷ್ಟ ಇದೆ. ಸೊ ಅದಂತೂ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ದೀಪಾವಳಿನೂ ಗ್ರ್ಯಾಂಡಾಗಿ ಮಾಡ್ತಾರೆ, ಬಟ್ ದೀಪಾವಳಿಗೆ ನಾವು ನಮ್ಮ ಮನೆಯಲ್ಲಿ ಹಬ್ಬ ಮಾಡಬೇಕಲ್ವ, ಹಾಗಾಗಿನೇ. ಸೊ ನೋಡೋಣ, ಮತ್ತೆ ಖಂಡಿತವಾಗ್ಲೂ ಇಲ್ಲಿ ಬಂದಾಗ, ಇಲ್ಲಿ ನಾನು ವಿಸಿಟ್ ಮಾಡಿದಾಗ ಟ್ರಾವೆಲ್ಗಳಿಗಾಗಲಿ ವೆಡ್ಡಿಂಗ್ ಅಂತೂ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಫ್ಯಾಮಿಲಿ ವೆಡ್ಡಿಂಗ್ ಫಂಕ್ಷನ್ ಇದ್ದರೆ ಮತ್ತೇನಾದರೂ ಉಪನಯನ ಕಾರ್ಯಕ್ರಮ ಆ ಥರ ಎಲ್ಲ ಇದ್ದರೆ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಂದು ಇದ್ರ ಮೂಲಕನೇ ಹೇಳಬೇಕು ಅಂದರೆ, ಯಾರೇ ಫೋನ್ ಮಾಡಿ ಕರೆದ್ರೂ ಅಷ್ಟೇ, ಒಂದು ಫೋನ್ ಮಾಡಿ ಇಲ್ಲ ವಾಟ್ಸಪ್ ವೆಡ್ಡಿಂಗ್ ಇನ್ವಿಟೇಷನ್ ಕಳಿಸಿದ್ರು ನಾನು ಖಂಡಿತವಾಗ್ಲೂ ಹೋಗ್ಬಿಟ್ಟು ಒಂದು ಆಶೀರ್ವಾದ ಮಾಡಿ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿ ಬರೋದಕ್ಕೆ ಒಂದು ತುಂಬ ಖುಷಿಯಾಗುತ್ತೆ ನನಗೂ ಅಂತ ಹೇಳ್ತೀನಿ. ಸೊ ನೋಡಿ, ಇದೆಲ್ಲ ಒಂದು ನೆನಪುಗಳು, ಮೆಮೊರಿಗಳು. ನಾವು ತವ್ರ ಮನೆಗೆ ಬಂದಿದ್ದೀನಿ, ಇದು ಟ್ಯೂಸ್ಡೇ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇರೋದು ನಾನು, ಅದೇ ಹೇಳಿದ್ನಲ್ವ ಉದ್ದಿನ ವಡೆ. ಸೊ ಹೀಗೆಲ್ಲ ಒಂದು ಗೆಟ್ ಟುಗೆದರ್ ಇರುತ್ತೆ, ಒಂದು ಮೆಮೊರೀಸ್ ಇರುತ್ತೆ. ನಾನು ಬಂದು ಒಂದು 3 ದಿವಸ ಇದ್ರೂ ಅದು ಒಂದು ಮೆಮೊರಿ ಅಂತ ಹೇಳ್ಬೋದು. ನಮ್ಮ ಅಣ್ಣನೂ ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ. ಆಮೇಲೆ ಅವರು ಬೆಂಗಳೂರಿಗೆ ಬರಬೇಕು ಅಂತಲೇ ಹೇಳ್ತೀನಿ, ಇವರು ನಮ್ಮೂರಿಗೆ ಬರಬೇಕು ಬೆಂಗಳೂರಿಗೆ ಮಕ್ಕಳನ್ನ ಕರ್ಕೊಂಡು, ಯಾವಾಗ ಮಕ್ಕಳಿಗೆ ರಜಾ ಇರುತ್ತೋ ಆವಾಗ. ಇವಾಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಇದೆ, ಅವರು ಎಲ್ಲ ಕಾಲೇಜು ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇದ್ದಾರಲ್ಲ, ಹೈಯರ್ ಸ್ಟಡೀಸ್ ಹೋಗ್ತಾ ಹೋಗ್ತಾ ತುಂಬ ಅವ್ರಿಗೆ ಅಂದರೆ ಟೈಮ್ ಕಡಿಮೆ ಇರುತ್ತೆ. ಆಮೇಲೆ ಸ್ಟಡೀಸ್ ಕಡೆ ಜಾಸ್ತಿ ಅವ್ರಿಗೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಈ ಟ್ರಾವೆಲು ಟ್ರಿಪ್ಗಳಿಗೆ ಅಷ್ಟೊಂದು ಮಕ್ಕಳು ಆ ಸ್ಟಡೀಸಲ್ಲಿ ಇನ್ವಾಲ್ವ್ ಆದಾಗ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ ಎಲ್ಲೂ ಹೋಗೋದಕ್ಕೂ. ಅವರೆಲ್ಲ ಎಕ್ಸಾಮ್ಗೂ ಸ್ವಲ್ಪ ಫ್ರೀ ಆದಾಗಲೇ ಅವರು ಏನಾದರೂ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿನೇ ನಮ್ಮ ಅಣ್ಣನ ಮಕ್ಕಳು ಮೋಹಿತ್ ಮತ್ತು ಆಯುಷು ಅವರಿಬ್ಬರು ನಮ್ಮ ಊರಿಗೆ ಬರಲಿ, ಬೆಂಗಳೂರಿಗೆ ಬರಲಿ, ಎಲ್ಲ ಒಂದು ಹೋಗಿ ಬರ್ಬೋದು, ನಾವು ಫ್ಯಾಮಿಲಿ ಎಲ್ಲ ಟ್ರಾವೆಲ್ ಮಾಡ್ಬೋದು ಅಂತ ನಂದು ಒಂದು ಏನೇನೋ ಕೆಲವೊಂದು ಪ್ಲ್ಯಾನ್ಗಳಿದೆ. ನೋಡೋಣ ಏನೇನು ಪ್ಲ್ಯಾನ್ಗಳೆಲ್ಲ ಇದು ಆಗುತ್ತೆ ಅಂತ ನೋಡೋಣ.
ಇದು ಟ್ಯೂಸ್ಡೇ ಈವ್ನಿಂಗು ಉದ್ದಿನ ವಡೆ ಮಾಡ್ತಾ ಇರೋದೇ. ಅಂದರೆ ಫಸ್ಟ್ ಅದು ಫುಲ್ ಹಿಟ್ಟು ಮುಗಿಯೋವರೆಗೂ ಅದು ನಾನು ಫುಲ್ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಎಲ್ಲ ರೆಸಿಪಿಗಳು ಮಾಡಿದರು, ತಾಲಿಪೀಟು ಮಾಡಿದರು, ಆಮೇಲೆ ನಾನು ಸಾಗು ಪೂರಿ ಮಾಡಿದ್ದೆ. ಸೊ ಅದೆಲ್ಲನೂ ನನಗೆ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ. ಹೇಳಿದ್ನಲ್ಲ ರಿಂಗ್ ಲೈಟ್ ಟ್ರೈಪಾಡ್ ಬೇಕು, ಆಮೇಲೆ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಕೆಲಸ, ಅಂದರೆ ಎಲ್ಲ ದೊಡ್ಡ ಮನೆ ಆಗುತ್ತಲ್ವ. ಸೊ ಹಾಗಾಗಿನೇ ಎಲ್ರಿಗೂ ಬ್ರೇಕ್ಫಾಸ್ಟ್ ಅದೆಲ್ಲ ಪ್ರಿಪ್ರೇಷನ್ ಎಲ್ಲ ಫಟಾಫಟ್ ಅಂತ ಮಾಡ್ಕೊಳ್ಬೇಕು. ಹಾಗಾಗಿನೇ ಇದು ವೆನ್ಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟು. ನಾನು ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಸಾಗು ಮಾಡ್ತೀನಿ. ನಮ್ಮತ್ತೆಗೆ ಗೋಧಿ ಹಿಟ್ಟು ಕಲಸ್ಬಿಟ್ಟು ಅವರು ಪೂರಿ ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ ಎಲ್ಲ ಬಿಟ್ಬಿಡಮ್ಮ ಬೇಡ ಅಂದೆ. ಅವರು ಕೇಳಲಿಲ್ಲ, ಇಲ್ಲ ನಾನು ಪೂರಿ ಮಾಡ್ತೀನಿ ನೀವು ಸಾಗು ಒಂದು ಮಾಡಿ ಅಂತಂದರು. ಸೊ ಸಾಗುಗೆ ಎಲ್ಲ ಪ್ರಿಪ್ರೇಷನ್ನು ಅದಕ್ಕೆ ತರಕಾರಿ ವೆಜಿಟೇಬಲ್ಸು ಏನೇನಿರುತ್ತೆ ಅದೆಲ್ಲ, ಗೋಬಿ ಒಂದು ಹಾಕಿಲ್ಲ. ಸೊ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಹಸಿ ಬಟಾಣಿ ಸೀಸನ್ ಇದಿವೆಲ್ಲ, ಅದು ಈರುಳ್ಳಿ ಮತ್ತು ಹುಳಿ ಟೊಮೊಟೊ ಇಷ್ಟೆಲ್ಲ ಹಾಕಬೇಕು. ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಪೇಸ್ಟು, ಅರಶಿನ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ಮತ್ತು ಜೀರಿಗೆ, ಸಾಸಿವೆ ಇಷ್ಟೇ ನಾನು ಹಾಕಿರೋದು. ತೆಂಗಿನಕಾಯಿ ರುಬ್ಬು ಹಾಕಿದ್ದೀನಿ. ಕೆಲವೊಬ್ಬರು ಚಕ್ಕೆ, ಲವಂಗ, ತೆಂಗಿನಕಾಯಿ ಎಲ್ಲ ರುಬ್ಬು ಹಾಕ್ತಾರೆ, ಆದರೆ ಗರಂ ಮಸಾಲ ಪುಡಿ ಹಾಕಿರೋದ್ರಿಂದ ಮತ್ತೆ ನಾನು ಜಾಸ್ತಿ ಏನೂ ಅಂದರೆ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡಿಲ್ಲ. ಸೊ ಹೋಲ್ ಮಸಾಲ ಏನು ಬರುತ್ತಲ್ವ ಸೊ ಅದನ್ನೇನು ನಾನು ಹಾಕಿಲ್ಲ. ಸೊ ಇವಾಗ ಬೇಗ ಬೇಗ ದೊಡ್ಡ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ಅದು ಉಕ್ಕೋದಿಲ್ಲ. ತರಕಾರಿ ಜಾಸ್ತಿ ಇದ್ದರೂ ನೀರು ಜಾಸ್ತಿ ಇದ್ರೂ ವಿಸಿಲ್ ಬಂದಾಗ ಕೆಲವೊಂದು ಸಾರಿ ಉಕ್ಕಿಬಿಡುತ್ತೆ, ಗ್ಯಾಸ್ ಮೇಲೆಲ್ಲ ಸ್ಪಿಲ್ ಆಗುತ್ತೆ, ಹೊರಗಡೆ ಬಂದೆಲ್ಲ ಬಿದ್ದುಬಿಡುತ್ತೆ ಸ್ಟೌವ್ ಮೇಲೆ. ಸೊ ಹಾಗಾಗಿನೇ ನಾನು ಹೇಳಿದೆ ದೊಡ್ಡ ಕುಕ್ಕರ್ನೇ ಕೊಟ್ಬಿಡು, ಅದರಲ್ಲೇ ಮಾಡ್ತೀನಿ, ಅದು ರೆಡಿ ಆದಮೇಲೆ ಬೇರೆ ಇದು ಸರ್ವಿಂಗ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಅಂತ. ನಾನು ಇನ್ನೂ ಟೀ ಕುಡಿದಿರಲಿಲ್ಲ ಬೆಳಗ್ಗೆ ನೋಡಿ, ಫಸ್ಟ್ ಇದನ್ನೇ ಕುಕ್ಕಿಂಗೇ ಸ್ಟಾರ್ಟ್ ಮಾಡಿದೆ. ಸೊ ಟೀ ತೊಗೊಳ್ಳಿ ಕುಡೀರಿ ಫಸ್ಟು ಅಂತ ನಮ್ಮತ್ತೆಗೆ ಕೊಟ್ಟರು, ಟೀ ಕುಡಿತಾ ಇದ್ದೆ. ಹೀಗೇ ಜಾಸ್ತಿ ಜನ ಇದ್ದಾಗ ಎಲ್ಲರೂ ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಮಾಡಿದ್ರೆ ನಾವು ಬಂದಿರೋರನ್ನು ಗೆಸ್ಟ್ ಬರೀ ಗೆಸ್ಟ್ಗಳಾಗಿರ್ಬಾರ್ದು, ಒಂದೊಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೇ ಪಾಪ ಅವ್ರಿಗೂ ಒಂದು ಬರ್ಡನ್ ಆಗೋಲ್ಲ. ನನಗೇನಂದರೆ ಯಾರಿಗೂ ನಾವು ಬರ್ಡನ್ ಆಗಬಾರ್ದು, ಎಲ್ಲೇ ಆಗಲಿನೂ ಎಲ್ಲೇ ಹೋದ್ರೂ ಅವರು ಏನು ಅಂದ್ಕೊಳ್ಬೇಕು ನಮ್ಮ ಬಗ್ಗೆ ಅಂದರೆ ಹೌದು ಬಂದಿದ್ರಪ್ಪ ಖುಷಿ ಆಯಿತು ಅಂದ್ಕೊಳ್ಬೇಕು. ಕೆಲವೊಬ್ಬರು ಮನೆಯಲ್ಲಿ ಬೇಡ ಬೇಡ ಏನೂ ಮಾಡಬೇಡಿ ಬೇಡ ಅಂತಾರೆ, ಆಮೇಲೆ ನಾವು ಹೋದ್ಮೇಲೆ ಅಯ್ಯೋ ಅವಳು ಏನೂ ಮಾಡಲೇ ಇಲ್ಲ, ಹಾಗೆ ಬಂದಳು ಹಾಗೆ ಹೋದಳು ಅಂತ ಹೀಗೂ ಅಂತಾರೆ. ಈ ಥರನೂ ಮಾತಾಡ್ತಾರೆ, ಆ ಥರನೂ ಮಾತಾಡ್ತಾರೆ. ಈ ಥರ ಎಲ್ಲ ಇನ್ಸಿಡೆಂಟ್ಗಳಾಗಿದೆ ಆಗುತ್ತೆ ಆಗ್ತಾ ಇರುತ್ತೆ, ಅದು ಅದನ್ನೇನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾನು. ಯಾಕೆಂದರೆ ಮಾಡು ಅಂತ ಫ್ರೀಯಾಗಿ ಬಿಟ್ಬಿಡಬೇಕು, ನಿನಗೆ ಹೆಂಗೆ ಬರುತ್ತೋ ಹಂಗೆ ಮಾಡು ಆಯಿತು ಓಕೆ ಅಂತ ಅನ್ನಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹಾಗಾಗಿನೇ ನನಗೆ ಇಲ್ಲಿ ತವ್ರ ಮನೆ ನನಗೆ ಏನಿಲ್ಲ, ನಾವು ನಮ್ಮ ಅತ್ತಿಗೆಗೆ ನಾನು ಇದು ಮಾಡ್ತೀನಿ, ಹೋಗಮ್ಮ ನೀನು ಕೂತ್ಕೋ, ನಿನಗೂ ಸ್ಟವ್ ಮುಂದೆ ನಿಂತ್ಕೊಂಡು ಬೆನ್ನೆಲ್ಲ ನೋವು ಬರುತ್ತೆ ಹೋಗು ಅಂತ ಕಳಿಸಿದಾಗ ಅವರು ಆಯಿತು ಅಂತ ಸುಮ್ಮನೆ ಬಿಡ್ತಾರೆ ಫ್ರೀಯಾಗಿ. ಇದ್ಯಾಕೆ ಹಂಗೆ ಮಾಡಿದ್ರಿ, ಅದ್ಯಾಕೆ ಹಿಂಗೆ ಮಾಡಿದ್ರಿ ಅಂತೆಲ್ಲ ಏನೂ ಅನ್ನಲ್ಲ. ಹಾಗಾಗಿ ಫ್ರೀಯಾಗಿ ಆರಾಮಾಗಿ ನಾನು ಒಂದೆರಡು ಕೆಲಸ ಏನಾದರೂ ಮಾಡಿಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು, ಬಟ್ಟೆ ವಾಷಿಂಗ್ ಮಷಿನ್ಗೆ ಯಾವುದಾದ್ರೂ ಹಾಕೋದಿದ್ದರೆ ಅದನ್ನು ನಾನು ಹೋಗಿ ವಾಷಿಂಗ್ ಮಷಿನ್ ಮೇಲುಗಡೆ ಹೋಗಿ ಫಸ್ಟ್ ಫ್ಲೋರಲ್ಲಿದೆ, ಸೊ ಅಲ್ಲಿ ವಾಷಿಂಗ್ ಹಾಕಿ ಬರ್ತೀನಿ. ಅದಾದಮೇಲೆ ಅದು ಡ್ರೈ ಆದಮೇಲೆ ಮಡಿಚಿ ಎತ್ತಿಟ್ಕೊಳ್ಳೋದು. ಇನ್ನೇನು ಹೆಲ್ಪರ್ ಅಂತೂ ಬರ್ತಾಳೆ, ಎಲ್ಲ ಪಾತ್ರೆ ತೊಳೆದು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಅವಳು ಹೋಗ್ತಾಳೆ, ಅವಳು ಕೆಲಸ ಆಗುತ್ತೆ, ಎರಡು ಗಂಟೆಗೆ ಅವಳದಾಗುತ್ತೆ. ಆಮೇಲೆ ಸ್ವಲ್ಪ ಎಲ್ಲರೂ ಟಿವಿ ತಿಂಡಿ ಆದಮೇಲೆ ಒನ್ ಅವರ್ ಎಲ್ಲ ರೆಸ್ಟ್ ತೊಗೊಂಡು ಕೂತ್ಕೊಂಡಿರ್ತಾರೆ. ಆಮೇಲೆ ನಮ್ಮಣ್ಣ ಅಂಗಡಿಗೆ ಹೋಗ್ತಾರೆ, ನಾವು ಲೇಡೀಸ್ ಎಲ್ಲ ಮನೇಲಿ ಇರ್ತೀವಿ. ಅದಾದಮೇಲೆ ಒನ್ ಅವರ್ ಎರಡು ಅವರ್ ರೆಸ್ಟ್ ಆದಮೇಲೆ ಮತ್ತೆ ಕುಕಿಂಗು, ಮಧ್ಯಾಹ್ನದ ಅಡುಗೆಗೆ ಚಪಾತಿಗಳು, ಜೋಳದ ರೊಟ್ಟಿ ಮಾಡಿದ್ರೆ ಅದಕ್ಕೆ ಒಂದೆರಡು ಪಲ್ಯ, ಆಮೇಲೆ ಚಟ್ನಿ, ಮೊಸರು ಬಜ್ಜಿ ಇದೆಲ್ಲನೂ ಕಾಂಬಿನೇಷನ್ ಬೇಕು. ಜೋಳದ ರೊಟ್ಟಿಗೆ ಒಂದೆರಡು ಥರ ಪಲ್ಯನಾದರೂ ಬೇಕಾಗುತ್ತೆ. ಸೊ ಆ ಥರ ಎಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಆ ಕೆಲಸ ಶುರು ಆದಮೇಲೆ ಒಂದು ಇಲ್ಲಿ ಊಟ ಅಂದರೆ ಇಲ್ಲಿ ಟಿಫನ್ನು ಸ್ವಲ್ಪ ಲೇಟು, ನಮ್ಮ ತವ್ರ ಮನೆಯಲ್ಲಿ ಟಿಫನ್ ಮಾಡೋದು 11 ಗಂಟೆ ಆಗುತ್ತೆ, ಮತ್ತು ಊಟ 3:30 ಆ ಥರ 4:00 ಎಲ್ಲ ಆಗುತ್ತೆ, ಮತ್ತು ರಾತ್ರಿ ಊಟ 10:30 ಹಾಗೆಲ್ಲನೂ ಆಗುತ್ತೆ. ಸೊ ಅಂದರೆ ಬ್ರೇಕ್ಫಾಸ್ಟ್ ಲೇಟ್ ಆದಮೇಲೆ ಅದೇನಾಗ್ಬಿಡುತ್ತೆ, ಲಂಚು ಮತ್ತು ಡಿನ್ನರ್ ಕೂಡ ಲೇಟ್ ಆಗೇ ಆಗುತ್ತೆ. ಸೊ ಹಾಗಾಗಿನೇ ಈ ಅಂದರೆ ಬಿಸ್ನೆಸ್ ಮಾಡೋರು, ಶಾಪ್ಗೆ ಹೋಗೋರು, ಅಂಗಡಿಗೆ ಹೋಗೋರ್ದೆಲ್ಲನೂ ಇದೇ ಕತೆ. ಇದು ಆಫೀಸ್ಗೆ ಹೋಗೋರು, ಡ್ಯೂಟಿಗೆ ಹೋಗೋರು, ಬೆಂಗಳೂರಲ್ಲಿ ಸಿಟಿನಲ್ಲೂ ಇರೋರು ಅಂದರೆ ಏನಾಗುತ್ತೆ ಅಂದರೆ 8:00 ಎಲ್ಲ ಮನೆ ಬಿಡಬೇಕಲ್ವ, ಏನೋ ಒಂದು ಮಾಲ್ಟು ಏನಾದರೂ ಕುಡ್ಕೊಂಡು ಹೋಗ್ತಾರೆ. ಅಲ್ಲಿ ಆಫೀಸ್ಗೆ ಹೋಗಿ 15 ನಿಮಿಷ ಬ್ರೇಕ್ಫಾಸ್ಟ್ ಅವ್ರಿಗೆ ಇದು ಇರುತ್ತೆ,
ಸೊ ರೆಸ್ಟ್ ಇರುತ್ತೆ. ಸೊ ಆವಾಗ ಬ್ರೇಕ್ಫಾಸ್ಟ್ ಒಂದು 20 ಮಿನಿಟ್ಸಲ್ಲಿ 8:30 9 o'clockಗೆ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡ್ಕೊಳ್ತಾರೆ. ಸೊ ಕೆಲವೊಂದು ಕಡೆ ಆಫೀಸಲ್ಲಿ ಅರ್ಧ ಗಂಟೆ ಬ್ರೇಕ್ಫಾಸ್ಟಿಗೆ ಟೈಮ್ ಇರುತ್ತೆ, ಹಾಗಾಗಿನೇ. ಸೊ ಯಾವ ಥರ ಇರುತ್ತೋ ಹಾಗೆ ನಾವು ಹೋಗ್ತಾ ಇರಬೇಕಲ್ವಾ, ಒಂದು ಆಫೀಸ್ದಾಗಲಿ ಒಂದು ಶಾಪ್ದಾಗಲಿ ಹೇಗಿರುತ್ತೋ ಹಾಗೆ. ಸೊ ಇಲ್ಲಿ ಶಾಪ್ ಅಂದರೆ ಹತ್ತಿರ ಇರುತ್ತೆ, ನಮ್ಮಣ್ಣ ಬರ್ತಾರೆ ಗಾಡಿ ತೊಗೊಂಡು ಬರ್ತಾರೆ ಮತ್ತೆ ಹೋಗ್ತಾರೆ. ಏನಾದರೂ ಮತ್ತೆ ಮನೆಗೆ ತರಕಾರಿ ಹಾಲು ಅದು ಇದು ತಂದು ಕೊಡೋದಿದ್ದರೆ ಫೋನ್ ಮಾಡಿದ್ರೆ ಮತ್ತೆ ತಂದುಕೊಟ್ಟು ಮತ್ತೆ ಹೋಗ್ತಾರೆ, ಹೀಗಿರುತ್ತೆ. ಆದರೆ ಆಫೀಸಲ್ಲಿ ನಾವಿರೋರು ಹಾಗಾಗಲ್ಲ. ಬೆಳಗ್ಗೆ ಒಂದು ಸಾರಿ ಹೋಗಿ ಅಲ್ಲಿ ಕುತ್ಕೊಂಡ್ರೆ ರಾತ್ರಿ 8 o'clock 9 o'clockಗೆ ಮನೆ ಬರಬೇಕು, ಈ ಥರ ಇರುತ್ತಲ್ವ. ಸೊ ಅದಕ್ಕೇ ಹೇಳ್ತೀವಲ್ವ, ಓನ್ ಬಿಸ್ನೆಸ್ಗೂ ಮತ್ತು ಇನ್ನೊಬ್ಬರ ಕೈ ಕೆಳಗಡೆ ಆಫೀಸಲ್ಲಿ ವರ್ಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನನಗೆ ಖಂಡಿತವಾಗ್ಲೂ ನಿಜ ಹೇಳಬೇಕು ಅಂದರೆ ನಾವು ಇಂಡಿಪೆಂಡೆಂಟಾಗಿ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ನಾವು ಬಿಸ್ನೆಸ್ ಮಾಡಿಕೊಳ್ಬೇಕು ಅನ್ನೋದೇ ನನಗೆ ಮನಸ್ಸಲ್ಲಿರೋದು. ಏನಾದರೂ ಒಂದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅದರಲ್ಲೇನೂ ಇದು ಇಲ್ಲ. ಲೇಡೀಸ್ ಆಯಿತ್ರೂ ಒಂದು ಬೂಟಿಕ್ಕು, ಒಂದು ಟೈಲರ್ ಶಾಪು, ಒಂದು ಬ್ಯೂಟಿ ಪಾರ್ಲರು, ಏನಾದರೂ ಒಂದು ಸಣ್ಣದಾಗಿರೋದು ಬಿಸ್ನೆಸ್ ಇಲ್ಲ. ಹೋಟೆಲ್ದು, ಕ್ಯಾಂಟೀನ್ದು, ಮೆಸ್ಸು, ಫುಡ್ ಮೆಸ್ದು ಬಿಸ್ನೆಸ್ ಮಾಡಿಕೊಳ್ಬೇಕು ಅಂತಲೇ ನನಗೆ ಮನಸ್ಸಲ್ಲಿ ಯಾವಾಗಲೂ ಇರೋದು. ಸೊ ಥ್ಯಾಂಕ್ ಯು, ಧನ್ಯವಾದಗಳು.